ಬಿಬಿಎಂಪಿ ಮೇಯರ್ ಚುನಾವಣೆಗೆ ದಿನಗಣನೆಯು ಆರಂಭವಾಗಿದೆ. ಆದರೆ ಮೇಯರ್ ಅಭ್ಯರ್ಥಿ ಯಾರು ಫೈನಲ್ ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ. ಯಾರನ್ನ ಫೈನಲ್ ಮಾಡ್ತಾರೆ ಅಂತ ಮೇಯರ್ ಅಭ್ಯರ್ಥಿ ವಿಷಯದಲ್ಲಿ ಬಿಜೆಪಿ ನಾಯಕರ ನಡುವೆ ಪ್ರತಿಷ್ಠೆಯ ತಿಕ್ಕಾಟ ಶುರುವಾಗಿದ್ದು ಅಶೋಕ್ ಮತ್ತು ಆಯ್ಕೆ ಸಮಿತಿ ಸದಸ್ಯರ ನಡುವೆ ದೊಡ್ಡ ಘರ್ಷಣೆ ನಡೆದು ಹೋಗಿದೆ. ಬಿಬಿಎಂಪಿ ಕೊನೆ ಅವಧಿಯ ಮೇಯರ್ ಸ್ಥಾನ ಅದೃಷ್ಟ ಎನ್ನುವಂತೆ ಬಿಜೆಪಿಗೆ ಸಿಕ್ಕಿದೆ. ಆದರೆ ಬೆಂಗಳೂರು ಮುಖಂಡರ ಪ್ರತಿಷ್ಠೆಯ ಮೇಲಾಟದಿಂದ ಅದು ಮತ್ತೆ ಕೈ ತಪ್ಪೋಗುತ್ತಾ ಅನ್ನೋ ಶಂಕೆ ಮೂಡಿದೆ. ಸಾಮ್ರಾಟ್ ಅಶೋಕ್ ಹಾಗೂ ಆಯ್ಕೆ ಸಮಿತಿ ನಡುವಿನ ಶೀತಲ ಸಮರವೇ ಇದಕ್ಕೆ ಕಾರಣ ಎನ್ನಲಾಗಿದೆ. ಮೇಯರ್ ಆಯ್ಕೆ ವಿಚಾರದಲ್ಲಿ ಪ್ರತಿ ಬಾರಿ ನಿರ್ಣಾಯಕವಾಗ್ತಾ ಇದ್ದಿದ್ದು ಅಶೋಕ್. ಅದೇ ನಂಬಿಕೆಯಲ್ಲಿ ಅಶೋಕ್ ಈ ಬಾರಿ ತನ್ನ ನಂಬಿಕಸ್ಥ ಹಿಂಬಾಲಕ ಎಲ್ ಶ್ರೀನಿವಾಸ್ ಪರ ಬ್ಯಾಟಿಂಗ್ ಮಾಡಿದ್ರು. ಆದರೆ ಅದಕ್ಕೆ ಕಮಿಟಿ ಸದಸ್ಯರು ಒಪ್ಪದಿರೋದ್ರಿಂದ ಸಾಮ್ರಾಟ್ ಅಶೋಕ್ ಫುಲ್ ಸಿಟ್ಟಿಗೆದ್ದು ರಂಪಾಟ ಮಾಡಿದ್ದಾರಂತೆ. ಸದ್ಯ ಬಿಜೆಪಿಯಲ್ಲಿ ಎಲ್ ಶ್ರೀನಿವಾಸ್ ಬಗ್ಗೆ ಅಂಥ ಒಳ್ಳೆ ಅಭಿಪ್ರಾಯವಿಲ್ಲ. ಅಲ್ಲದೆ ಬೆಂಗಳೂರಿನ ಸಮಸ್ಯೆ ಬಗ್ಗೆ ಕೌನ್ಸಿಲ್ನಲ್ಲಿ ಮಾತನಾಡಿದ್ದೇ ಕಡಿಮೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಇಷ್ಟು ದಿನ ಪದ್ಮನಾಭ ರೆಡ್ಡಿನೇ ಮೇಯರ್ ಆಗೋದು ಸೂಕ್ತ ಎಂದು ಬಿಂಬಿಸಿ ಈಗ ಇದ್ದಕ್ಕಿದ್ದಂತೆ ಶ್ರೀನಿವಾಸ್ ಬೆನ್ನಿಗೆ ನಿಲ್ಲೋದು ಸರಿನಾ ಎಂದು ಸ್ಕ್ಯಾನಿಂಗ್ ಕಮಿಟಿ ಮೀಟಿಂಗ್ನಲ್ಲಿ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಲ್ ಶ್ರೀನಿವಾಸ್ಗೆ ನಮ್ಮ ಬೆಂಬಲವಿಲ್ಲ ಎಂದು ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದರಿಂದ ಸಿಟ್ಟಿಗೆದ್ದ ಅಶೋಕ್ ವಾಚಾಮ ಗೋಚರವಾಗಿ ಬೈದಿದ್ದಾರೆ. ಇದನ್ನು ಸಹಿಸಿಕೊಳ್ಳದ ಕಮಿಟಿ ಸದಸ್ಯರು ತೋಳೇರಿಸುವ ಮಟ್ಟಕ್ಕೆ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರಂತೆ. ಇದೆಲ್ಲದರ ಮಾಹಿತಿ ಪಡೆದ ಸಿಎಂ ಯಡಿಯೂರಪ್ಪ ಏನೇ ತಂತ್ರ ಮಾಡಿದ್ರೂ ಇಬ್ಬರೂ ಸಮಾಧಾನಗೊಂಡಿಲ್ಲ. ಇದರಿಂದ ಆತಂಕಗೊಂಡಿರುವ ಯಡಿಯೂರಪ್ಪ ಕೈಗೆ ಬಂದ ತುತ್ತು ಬಾಯಿಗೆಲ್ಲಿ ಬರದಂಗೆ ಆಗುತ್ತೋ ಎಂಬ ಗೊಂದಲಕ್ಕೆ ಸಿಲುಕಿದ್ದಾರೆ. ಥಾಮಸ್ ಪುಷ್ಪರಾಜ್, ನ್ಯೂಸ್ 18 ಕನ್ನಡ, ಬೆಂಗಳೂರು.